ಶಾಲಾ ಕಾಲೇಜು ವಿದ್ಯಾರ್ಥಿನಿಯರಿಗೆ ಅನಗತ್ಯವಾಗಿ ಕಿರುಕುಳ ನೀಡಿ ಛೇಡಿಸುವ ಮಂದಿಗೆ ಜಾಗೃತಿ ಮೂಡಿಸುವ ಸಲುವಾಗಿ ಕೋಲಾರದಲ್ಲಿ ಪೊಲೀಸರು ಕೋಲಾರಮ್ಮ ಪಡೆ ಆರಂಭಿಸುವ ಮೂಲಕ ಹೆಣ್ಣು ಮಕ್ಕಳ ರಕ್ಷಣೆಗೆ ಮುಂದಾಗಿದ್ದಾರೆ. ಪ್ರತಿನಿತ್ಯ ಮಹಿಳಾ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಸರ್ಕಾರಿ ಮಹಿಳಾ ಕಾಲೇಜು, ಬಾಲಕಿಯರ ಸರ್ಕಾರಿ ಕಾಲೇಜು ಸೇರಿದಂತೆ ವಸತಿ ನಿಲಯಗಳಿಗೆ ಭೇಟಿ ನೀಡಿ ಛೇಡಿಸುವುದು ಮತ್ತು ಕಿರುಕುಳದಿಂದ ಹೇಗೆಲ್ಲ ತಪ್ಪಿಸಿಕೊಳ್ಳಬೇಕು ಎನ್ನುವ ಕುರಿತು ಜಾಗೃತಿ ಮೂಡಿಸುತ್ತಿದ್ದಾರೆ. ವಿದ್ಯಾರ್ಥಿನಿ ಚಂದನ, ಗ್ರಾಮೀಣ ಪ್ರದೇಶದಿಂದ ಬರುವ ಹೆಣ್ಣು ಮಕ್ಕಳಿಗೆ ತಮ್ಮ ರಕ್ಷಣೆಯ ಬಗ್ಗೆ ಪೊಲೀಸರು ಜಾಗೃತಿ ಮೂಡಿಸುತ್ತಿರುವುದು ಒಳ್ಳೆಯ ಕೆಲಸ ಎಂದರು. ಬೇರೆ ಬೇರೆ ಕಡೆ ದೇವಸ್ಥಾನ ಇರ್ಬೋದು, ಎಲ್ಲೆಲ್ಲೋ ಹುಡುಗಿರು ಹುಡುಗರ ಜೊತೆ ಹೋಗ್ತಾ ಇದ್ದಾರೆ. ಅದ್ರ ಬಗ್ಗೆ ಒಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಮಕ್ಕಳು ಈ ದಾರಿ ಕೆಟ್ಟ ದಾರಿಯಲ್ಲಿ ನಡೀತಿದ್ದಾರೆ, ಒಳ್ಳೆ ದಾರಿಯಲ್ಲಿ ನಡಿಬೇಕು, ಒಳ್ಳೆ ದಾರಿಯಲ್ಲಿ ಹೋಗ್ಬೇಕು ಅಂತ ಅವೇರ್ನೆಸ್ ಕೊಟ್ಟಿದ್ದಾರೆ. ನಮ್ಮ ಕಾಲೇಜಿಗೆ ಬಂದು ನಮಗೆ ಈ ಥರ ಒಂದು ಅವೇರ್ನೆಸ್ ಕೊಟ್ಟಿರೋದು ನಮಗೆ ಒಂದು ತುಂಬ ಸಂತೋಷವಾಗಿದೆ. ಟೆಂಪಲ್ಗೆ ಹೋಗೋದು. ಮತ್ತೊಬ್ಬ ವಿದ್ಯಾರ್ಥಿನಿ ದೀಪಾ, ವಿದ್ಯಾರ್ಥಿಗಳ ಕಿರುಕುಳದಿಂದ ತಪ್ಪಿಸಿಕೊಳ್ಳುವುದು ಮತ್ತು ಅದರಿಂದ ಪಾರಾಗುವ ಕುರಿತು ಪೊಲೀಸ್ ಮಹಿಳಾ ಸಿಬ್ಬಂದಿ ಅರಿವು ಮೂಡಿಸುತ್ತಿದ್ದಾರೆ ಎಂದು ತಿಳಿಸಿದರು. ಸೊ ನಾವು ಹೆಣ್ಮಕ್ಳು ಈ ಥರ ಬಟ್ಟೆ ಹಾಕಬೇಕು, ಮೈ ತುಂಬ ಬಟ್ಟೆ ಹಾಕೊಂಡು ಬರಬೇಕು ಅಂತ ಅರಿವನ್ನು ಮೂಡಿಸಿದ್ದಾರೆ. ಹಾಗೂ ಯಾವುದೇ ಸಾಮಾಜಿಕ ಜಾಲತಾಣಗಳಲ್ಲಿ ಮುಳುಗಬಾರ್ದು, ಅಪ್ಪ ಅಮ್ಮ ಕಷ್ಟಗಳನ್ನು ನೋಡಿ ಎಲ್ಲರೂ ಚೆನ್ನಾಗಿ ಓದಿ ಅಂತ ಅರಿವನ್ನು ಮೂಡಿಸಿದ್ದಾರೆ. ಚರ್ಚ್ ಆಗಿರ್ಬೋದು, ಸರ್ಕಾರಿ ಪ್ರಥಮ ಜೊತೆ ಕಾಲೇಜಿನ ಪ್ರಾಂಶುಪಾಲ ಶ್ರೀನಿವಾಸ್ ಗೌಡ, ವಿದ್ಯಾರ್ಥಿನಿಯರು ಹೆಚ್ಚಾಗಿರುವ ಶಾಲಾ ಕಾಲೇಜು, ವಸತಿ ನಿಲಯ, ಉದ್ಯಾನವನ, ದೇವಾಲಯ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ವಿದ್ಯಾರ್ಥಿನಿಯರಿಗೆ ಯಾವುದೇ ತೊಂದರೆಯಾಗದಂತೆ ಕೋಲಾರಮ್ಮ ಪಡೆ ಕಾವಲಿಗೆ ನಿಂತಿದೆ ಎಂದು ಹೇಳಿದರು. ಸಂತೋಷದ ವಿಷಯ, ಇಂತಹ ಒಂದು ಸಂದರ್ಭದಲ್ಲಿ ಇಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದೇ ಇದ್ದರೂ ಸಹ ಮುಂದಿನ ಒಂದು ದಿನಗಳಲ್ಲಿ ಈ ಕೋ ಎಜುಕೇಷನ್ ಆಗಿರೋದ್ರಿಂದ ಕೋಲಾರಮ್ಮ ಪಡೆ ನಮ್ಮ ಒಂದು ಕಾಲೇಜಿನ ಮೇಲೆ ನಿಗಾ ವಹಿಸಿದರೆ ಅತ್ಯಂತ ಒಳ್ಳೆಯ ಕೆಲಸ ಅಂತ ಅನ್ಕೊಳ್ತೀನಿ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ, ಕೋಲಾರಮ್ಮ ಪಡೆ ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಂಜೆ ಶಾಲಾ ಕಾಲೇಜು ವಿದ್ಯಾರ್ಥಿ ನಿಲಯಗಳಿಗೆ ಭೇಟಿ ನೀಡಿ ಪೋಕ್ಸೋ, ಬಾಲ್ಯ ವಿವಾಹ, ಲೈಂಗಿಕ ಕಿರುಕುಳ ಸೇರಿದಂತೆ ಇನ್ನಿತರ ವಿಷಯಗಳ ಕುರಿತು ವಿದ್ಯಾರ್ಥಿನಿಯರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಅವರು ತಿಳಿಸಿದರು. ಮತ್ತು ಗುಡ್ ಟಚ್ ಮತ್ತು ಬ್ಯಾಡ್ ಟಚ್ ಬಗ್ಗೆ ತಿಳಿಸೋದಕ್ಕೆ, ಮತ್ತು ಇ ಟೀಚಿಂಗ್ ಇರ್ಬೋದು, ಪೋಕ್ಸೋ ಕಾಯ್ದೆ ಇರ್ಬೋದು, ಮತ್ತು ಸೆಲ್ಫ್ ಡಿಫೆನ್ಸ್ ಇರ್ಬೋದು, ಇದ್ರ ಬಗ್ಗೆ ಎಲ್ಲ ಸಹ ಧೈರ್ಯ ತುಂಬಲಿದ್ದಕ್ಕೆ ಪ್ರತಿ ಕಾಲೇಜಿಗೂ ಸಹ ನಮ್ಮವರು ವಿಸಿಟ್ ಮಾಡ್ತಾಯಿದ್ದಾರೆ.